ಆನ್ಲೈನ್ ವಾರ್ತೆಗೆ ಸ್ವಾಗತ. ಕರುನಾಡ ವಿಜಯ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಎಚ್ ಎನ್ ದೀಪಕ್ರವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಲಾಯಿತು. ಕರುನಾಡ ವಿಜಯ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಎಚ್ ಎನ್ ದೀಪಕ್ರವರ ಹುಟ್ಟುಹಬ್ಬವನ್ನು ಗಾಂಧಿನಗರದಲ್ಲಿರುವ ವಿಜಯ ಸೇನೆ ಕಚೇರಿಯಲ್ಲಿ ಪದಾಧಿಕಾರಿಗಳು ಸ್ನೇಹಿತರ ಸಮ್ಮುಖದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಸರಳವಾಗಿ ಆಚರಿಸಿದರು. ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲೇ ಇರಲೇ ಹರ್ಷ ಹರ್ಷ ಬಾಳಿನ ದೀಪ ನಿನ್ನನದು ದೇವರ ರೂಪ ನೀನೇ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭರಿನಕ್ಕೆ ಸಂತೋಷವೇ ಉಡುಗೊರೆಯೋ. ನನ್ನ ಚೆಲ್ಲೆ ಹಾಡು ಅನುರಾಗದಿಂದ ನೋಡು ಆ ರಾಗ ನೋಟ
ಕೂಡ ಕಾಣದೆ ಪ್ರಿಯೇ ಸಹ್ಯಾದ್ರಿ ಕಾಯ್ವಳು ನನ್ನ ಮನೆಯ ಕರುಣೆಯ ಮೇಲೆ ಆಗುಂಬೆ ನಗುವಳು ನನ್ನ ಮಡದಿ ನೊಸಲಿನ ಮೇಲೆ ಅಂದವೋ ಅಂದವೋ ಕನ್ನಡ ನಾಡು ನನ್ನ ಗೂಡು ಅಲ್ಲಿದೆ ನೋಡು ದಿವಸ ಬಂತೆ ಇಂದು ನಾಳೆ ಸಿಹಿಯು ಸ್ನೇಹವೆಂಬುದು ಅಂತರಾಳವೆಂಬ ನೇತ್ರಾವತಿಯ ತುಂಬ ಈ ಸ್ನೇಹ ಜಲದ ಸೆಲೆಯು ನಿಲ್ಲದೋ ಉಸಿರು ಎಂಬ ಹಕ್ಕಿ ಎದೆಗೂಡಿನಲ್ಲಿ ಸಿಕ್ಕಿ ಕುಹು ಕುಹು ಎಂದರೇನೆ ಜೀವನ ಬೆಚ್ಚಗಿರುವ ಮನೆಯ ತನ್ನ ಇಚ್ಛೆಯ ರಿವಸತಿಯ ಸವಿ ಪ್ರೇಮ ದೊರೆತ ಬಾಳು ಧನ್ಯವೋ ಈ ನಾಡು ನುಡಿಯಿದು ನನಗೆ ಎಂದು ಕೋಟಿ ರೂಪಾಯಿ ಈ ಬಾಳ ಗುಡಿಯಲಿ ನಿಜದ ಮುಂದೆ ನಾನು ಸಿಪಾಯಿ ನೆಚ್ಚಿನ ನಾಯಕರಾದಂತಹ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನವರ ಹುಟ್ಟುಹಬ್ಬ ಒಂದು ಕಡೆ, ಇನ್ನೊಂದು ಕಡೆ ಈ ದೇಶಕ್ಕೆ 75ನೇ ವರ್ಷದ ಸ್ವಾತಂತ್ರ್ಯದ ಹಬ್ಬ. ಇವತ್ತು ಎಷ್ಟೋ ಜನ ತ್ಯಾಗ ಬಲಿದಾನ ಎಲ್ಲ ಮಾಡಿ ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ ಅಂಥವ್ರನ್ನ ಸ್ಮರಣೆ ಮಾಡ್ತಾ ಇವತ್ತು ಒಂದು ಅದ್ದೂರಿಯಿಂದ ಸಂಭ್ರಮದಿಂದ ಇಡೀ ದೇಶದಲ್ಲೇ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಹಾಗೆ ವಿಜಯಸೇನೆಯ ಸಹ ಇವತ್ತು ಈ ಎರಡು ವಿಚಾರಗಳಲ್ಲಿ ಇವತ್ತು ಏನು ಒಂದು ರಾಯಣ್ಣ ಅವರಿಗೆ ಒಂದು ನಮನ ಸಲ್ಲಿಸೋದಿರ್ಬೋದು ಮತ್ತು ದೇಶದ ಸ್ವಾತಂತ್ರ್ಯ ದಿನ ಹಬ್ಬದ ರೀತಿ ವಾತಾವರಣ ಇರಬೇಕು ಅಂತ ಇವತ್ತು ಒಂದು ಆಚರಣೆಯನ್ನು ಮಾಡಿದ್ದೀವಿ. ಇದ್ರ ಜೊತೆಯಲ್ಲಿ ಇವತ್ತು ನಮ್ಮ ಎಲ್ಲ ಪದಾಧಿಕಾರಿಗಳು ನನ್ನ ಜನ್ಮದಿನದಂದು ಇವತ್ತು ಕಚೇರಿಗೆ ಆಗಮಿಸಿ ಒಂದು ಕೇಕ್ ಕಟ್ ಮಾಡೋದ್ರ ಮುಖಾಂತರ ಅವರು ಶುಭಾಶಯನ ಕೋರಿಸಿದ್ದಾರೆ. ಹಾಗಾಗಿ ಎಲ್ಲ ವಿಜಯಸೇನೆಯ ಪದಾಧಿಕಾರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.